2021ಕ್ಕೆ ಗುಡ್ ಬೈ ಹೇಳಿ 2022 ಅನ್ನು ವೆಲ್ಕಮ್ ಮಾಡೋದಕ್ಕಾಗಿ ನ್ಯೂ ಇಯರ್ ಈವ್ಗಾಗಿ ಸ್ಪೆಷಲ್ ಕೇಕ್ಸ್ ರೆಡಿ ಆಗಿದೆ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಸ್ಪೆಷಲ್ ಕೇಕ್ಸ್ ರೆಡಿ ಸಿಲಿಕಾನ್ ಸಿಟಿ ಅಲ್ಲಿ ವೆರೈಟಿ ವೆರೈಟಿ ಡಿಫರೆಂಟ್ ಆಗಿರುವಂತ ಕೇಕ್ಸ್ ಸಿದ್ಧ ಆಗಿದೆ ಮನೆಯಲ್ಲೇ ಹೊಸ ವರ್ಷವನ್ನ ಆಚರಿಸೋದಕ್ಕೆ ಬೆಂಗಳೂರಿಗರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಹೊರಗಡೆ ಹೋಗೋಕಾಗಿಲ್ಲ ನೈಟ್ ಕರ್ಫ್ಯೂ ಇದೆ ಜೊತೆಗೆ 10 ಗಂಟೆಯ ಒಳಗೆ ರೆಸ್ಟೋರೆಂಟ್ ಗಳಿಗೆಲ್ಲ ಹೋಗ್ತೀರಾ ಅಂತಂದ್ರು ಅಲ್ಲಿ 50-50 ರೂಲ್ಸ್ ಇದೆ ಹೀಗಾಗಿ ಮನೆಯಲ್ಲೇ ವರ್ಷಾಚರಣೆಯನ್ನ ನಡೆಸೋದಕ್ಕಾಗಿ ಹಲವು ಕೇಕ್ ಗಳು ಸಿದ್ಧ ಆಗಿದೆ 6 ವಂಡರ್ಸ್ ವೆಲ್ವೆಟ್ ಕೇಕ್ ಗಳಿಗೆ ಫುಲ್ ಡಿಮ್ಯಾಂಡ್ ಕೇಕ್ ಖರೀದಿಯಲ್ಲಿ ಬಿಜಿ ಆಗಿದ್ದಾರೆ ಜನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ಬಾಯಲ್ಲಿ ನೀರುರಿಸುವಂತ ಸುಂದರವಾದಂತ ಕೇಕ್ ಗಳು ಸಿದ್ಧ ಆಗಿರೋದು 2022 ಅನ್ನು ಬರಮಾಡಿಕೊಳ್ಳೋದಕ್ಕೆ ಜನ ಈ ಕೇಕ್ ಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ ವಿವಿಧ ಫ್ಲೇವರ್ ಗಳ ಸುಂದರ ಅಲಂಕಾರದ ಕೇಕ್ ಗಳು ಈಗ ಸಿದ್ಧ ಆಗಿದೆ 2022 ಅನ್ನು ಬರಮಾಡಿಕೊಳ್ಳೋದಕ್ಕಾಗಿ ಜನ ಕೂಡ ಕೇಕ್ ಖರೀದಿಯಲ್ಲಿ ಬಿಜಿ ಆಗಿದ್ದಾರೆ ಪ್ರಮುಖವಾಗಿ 6 ವಂಡರ್ಸ್ ವೆಲ್ವೆಟ್ ಕೇಕ್ ಗಳಿಗೆ ಭಾರಿ ಡಿಮ್ಯಾಂಡ್ ಟ್ರಿಪಲ್ ಕ್ವೀನ್ ಬ್ರೌನಿ ಚಾಕ್ಲೇಟ್ ಆಲ್ಮಂಡ್ ಪೇಸ್ಟ್ರಿ ಇಂತಹವುಗಳಿಗೆ ಬಹಳ ಬೇಡಿಕೆ ಹೆಚ್ಚಾಗಿದೆ ಇಲ್ಲಿ ವೆರೈಟೀಸ್ ಬಂದು ಆಕ್ಚುಲಿ 48 ಫ್ಲೇವರ್ಸ್ ಇರುತ್ತೆ ನ್ಯೂ ಇಯರ್ ಗಿಂತ ನಾವು ಕಡಿಮೆ ಮಾಡಿದೀವಿ ನ್ಯೂ ಇಯರ್ಸ್ ಬಂದು ನಾವು 15 ಫ್ಲೇವರ್ಸ್ ಇದೆ 15 ಫ್ಲೇವರ್ಸ್ ಅಲ್ಲಿ ಎಸ್ಪೆಷಲಿ 6 ವಂಡರ್ಸ್ ಕಸ್ಟಮರ್ ಗೆ ಲೈಕ್ ಆಗುತ್ತೆ ಅಂಡ್ ರೆಡ್ ವೆಲ್ವೆಟ್ ಅದಲ್ಲ ಫಾಸ್ಟ್ ಮೂವಿಂಗ್ ಫ್ಲೇವರ್ಸ್ ಇರುತ್ತೆ ಕಸ್ಟಮರ್ ಒಂದು ಇಂಟರಾಕ್ಟ್ ಆಗುತ್ತಾರೆ ಸೋ ಅದು ಒಂದು ನಾವು ರೆಡ್ ವೆಲ್ವೆಟ್ 6 ವಂಡರ್ ಕಸ್ಟಮರ್ ಗಾಗಿ ನಾವು ಜಾಸ್ತಿ ಹಾಕಿರ್ತೀವಿ ಬಿಕಾಸ್ ದ ನ್ಯೂ ಇಯರ್ ಇಸ್ ಅ ಕಲರ್ಫುಲ್ ಎಲ್ಲರಿಗೂ ಸೋ ಕಲರ್ಫುಲ್ ಆಗಿ ನಾವು ಕೇಕ್ಸ್ ಮಾಡಿ ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಆರ್ಡರ್ಸ್ ಬರ್ತಾ ಇದೆ ಬಟ್ ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ 1/2 ಕೆಜಿಸ್ 1 ಕೆಜಿಸ್ ತಗೊಂತಾರೆ ಸೋ ನಾವು ಕಲರ್ಫುಲ್ ಫ್ಲೇವರ್ಸ್ ಇರುತ್ತೆ ಆನ್ಲೈನ್ ಆರ್ಡರ್ಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ನಾವು ಸ್ವಿಗ್ಗಿ ಝೊಮ್ಯಾಟೊ ಅದೆಲ್ಲ ಹಾಕಿದ್ವಿ ಸೊ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೇ ಬರ್ತಾ ಇದೆ ಆ್ಯಂಡ್ ಕಸ್ಟಮರ್ಸ್ ವಾಕ್ ಇನ್ ಜಾಸ್ತಿ ಇರ್ತಾರೆ ನಮಗೆ ಪ್ರಾಡಕ್ಟ್ ಬಂದು ಮಿನಿಮಮ್ 200 ಕೇಕ್ಸ್ ನಾವು ಮಾಡಿ ಇಕ್ತೀವಿ ಒನ್ಸ್ ಖಾಲಿ ಆಗ ತಕ್ಷಣ ನಾವು ಬ್ಯಾಚ್ ವೈಸ್ ಇಕ್ಕಿರ್ತೀವಿ ಬ್ಯಾಚ್ ವೈಸ್ ಇಕ್ಕಿದ ತಕ್ಷಣ ನೆಕ್ಸ್ಟ್ ಬ್ಯಾಚ್ ನಾವು ತಿರ್ಗಾ ನಾವು ರೆಡಿ ಮಾಡಿ ತಿರ್ಗಾ ಆಗ್ತೀವಿ ಹ್ಯಾಪಿ ನ್ಯೂ ಇಯರ್ 2022 ಯಸ್ ಹೊಸ ವರ್ಷದ ಸಂಭ್ರಮವನ್ನು ಹೆಚ್ಚಿಸಲಿಕ್ಕೆ ಸಿಹಿಯನ್ನು ಹೆಚ್ಚಿಸಲಿಕ್ಕೆ ವೆರೈಟಿ ವೆರೈಟಿ ಕೇಕ್ಗಳು ಸಿದ್ಧವಾಗಿದೆ ಗ್ರಾಹಕರು ಕೂಡ ಇನ್ನೇನು ಕೇಕ್ ಶಾಪ್ಗಳಿಗೆ ಬಂದು ಕೇಕ್ನ ಕೊಂಡ್ಕೊಳ್ಳಿಕ್ಕೆ ಅವರು ಕೂಡ ಕಾತರದಿಂದ ಇದ್ದಾರೆ ಹಾಗಿದ್ರೆ ಯಾವ್ಯಾವ ರೀತಿಯ ಕೇಕ್ಗಳು ಸಿದ್ಧವಾಗಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೀವು ನೋಡ್ಬೋದು ಇಡೀ ಬೇಕರಿಗಳೆಲ್ಲ ಬೆಂಗಳೂರಿನ ಹಲವಾರು ಬೇಕರಿಗಳನ್ನ ನಾವು ನೋಡ್ಬೋದು ಎಲ್ಲ ಕಡೆಯೂ ಕೂಡ ಕೇಕ್ಗಳು ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು ವೆರೈಟಿ ವೆರೈಟಿ ಕೇಕ್ಗಳನ್ನ ನೋಡಬಹುದಾಗಿದೆ ವೆಲ್ವೆಟ್ ಕೇಕ್ ಇರ್ಬೋದು ಹಾಗೆ ಚಾಕ್ಲೇಟ್ ಕೇಕ್ಸ್ಗಳಿರ್ಬೋದು ಹಾಗೆಯೇ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಈ ರೀತಿಯಾದಂಥ ಹಲವಾರು ಕೇಕ್ಗಳನ್ನ ನಾವು ನೋಡಬಹುದಾಗಿದೆ ವೆರೈಟಿ ಕೇಕ್ಗಳು ಕಲರ್ಫುಲ್ ಕೇಕ್ಗಳು ಗ್ರಾಹಕರನ್ನ ಸೆಳೆಯುವಂತಹ ಕೇಕ್ಗಳನ್ನ ನಾವು ಇಲ್ಲಿ ನೋಡ್ಬೋದು ಜೊತೆಯಲ್ಲಿ ತಿನ್ಲಿಕ್ಕೂ ಕೂಡ ಟೇಸ್ಟ್ ಕೂಡ ವೆರೈಟಿ ಆಗಿರುವಂತಹ ಕೇಕ್ಗಳನ್ನ ನಾವು ನೋಡಬಹುದಾಗಿದೆ ಈ ಬಾರಿ ನಾವು ಹೊಸ ವರ್ಷವನ್ನ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಹೊರಭಾಗದಲ್ಲಿ ಯಾವುದೇ ರೀತಿಯ ಸಂಭ್ರಮಾಚರಣೆಗಳು ಇಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಒಂದು ಕೇಕ್ ಕಟ್ ಮಾಡೋಣ ಕೇಕ್ ಕಟ್ ಮಾಡಿ ಖುಷಿ ಪಡೋಣ ಫ್ಯಾಮಿಲಿ ಜೊತೆಲಿ ಸೆಲೆಬ್ರೇಟ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕೇಕ್ಗಳು ಸೇಲ್ ಆಗುವಂಥ ಚಾನ್ಸಸ್ ಇದೆ ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕೇಕ್ ಶಾಪ್ಗಳು ಸಂಪೂರ್ಣವಾಗಿ ಸಿದ್ಧತೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ನೋಡಲಿಕ್ಕೆ ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟೇ ವೆರೈಟಿ ತಿನ್ಲಿಕ್ಕೂ ಕೂಡ ಅಷ್ಟೇ ವೆರೈಟಿ ಇರುವಂತಹ ಕೇಕ್ಗಳನ್ನ ನಾವು ನೋಡಬಹುದಾಗಿದೆ ಹಾಗಿದ್ರೆ ಮಾತಾಡ್ಸೋಣ ಕೇಕ್ ಶಾಪ್ನಲ್ಲಿರುವಂಥವ್ರು ಏನು ಹೇಳ್ತಾರೆ ಅಂತ ಕೇಳೋಣ ನಾವು ಸದ್ಯ ಮಲ್ಲೇಶ್ವರಂನಲ್ಲಿರುವಂತಹ ಕೇಕ್ ಶಾಪ್ನಲ್ಲಿದ್ದೀವಿ ಸರ್ ಯಾವ ರೀತಿಯಾದಂತಹ ಕೇಕ್ಗಳು ಬಂದಿದೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಎಷ್ಟು ಡಿಫ್ರೆಂಟ್ ಆಗಿದೆ ಮ್ಯಾಮ್ ಪ್ರತಿ ವರ್ಷಕ್ಕಿಂತ ಈ ವರ್ಷ ಫುಲ್ ಡಿಫ್ರೆಂಟ್ ಇದೆ ಯಾಕಂದರೆ ಕೊರೋನಾ ಎಲ್ಲ ಇದೆಯಲ್ಲ ಅದಕ್ಕೆ ನಾವು ಆಲ್ಮೋಸ್ಟ್ ಎಲ್ಲ ಎಫರ್ಟ್ ಹಾಕಿದ್ದೀವಿ ಮೀಗೆ ಫ್ಲೇವರ್ಸ್ ಎಲ್ಲ ಫ್ಲೇವರ್ಸು ಕೇಕ್ಸ್ ಹಾಕಿದ್ದೀವಿ ಕಸ್ಟಮರ್ಸ್ ಯಾವ ಥರ ರೆಸ್ಪಾಂಡ್ ಮಾಡಬೇಕು ಮಾಡ್ತಾರೆ ಕಾದು ನೋಡಬೇಕು ಓಕೆ ಸೊ ಯಾವ ಕೇಕ್ ಇವತ್ತು ಬಹಳ ವಿಶೇಷ ಅಂತಂದರೆ ಯಾವ ಕೇಕ್ಗಳು ಜಾಸ್ತಿ ಸೇಲ್ ಆಗುತ್ತೆ ನೀವು ಯಾವುದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಚಾಕೋ ಟ್ರಫಲ್ ಅಂತ ಸ್ಪೆಷಲ್ ಅದು ನಮ್ಮದರಲ್ಲಿ ಸ್ವಿಗ್ಗಿ ಆಫ್ಲೈನ್ ಎಲ್ಲ ಕಡೆ ಅದೇ ಜಾಸ್ತಿ ಓಡೋದು ಅದು ನಮ್ದು ಸ್ಪೆಷಲ್ ಇವತ್ತು ಚಾಕೋ ಟ್ರಫಲ್ ಸೊ ಪ್ರತಿ ವರ್ಷ ಜನನೇ ಬಂದು ಇಲ್ಲಿ ಕೇಕ್ಗಳನ್ನ ಕೊಂಡ್ಕೊಂಡು ಹೋಗ್ತಾ ಇದ್ರು ಈ ಬಾರಿನೂ ಕೂಡ ಅದೇ ರೀತಿಯಾದಂಥ ವಾತಾವರಣ ಇದೆಯಾ ಅಥವಾ ಆನ್ಲೈನಲ್ಲಿ ಜಾಸ್ತಿ ಬುಕ್ಕಿಂಗ್ ಆಗ್ತಾ ಇದೆಯಾ ಆನ್ಲೈನಲ್ಲಿ ನಾವು ಜಾಸ್ತಿ ಬುಕ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಆದರೆ ಆಫ್ಲೈನ್ ಸಂಜೆ ಮೇಲೆ ಯಾವ ಥರ ಬರ್ತಾರೆ ಕಸ್ಟಮರ್ಸ್ ಕಾದು ನೋಡಬೇಕು ಓಕೆ
ಸೊ ಆನ್ಲೈನಲ್ಲೂ ಕೂಡ ಬುಕಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಕೊರೋನಾ ಹಿನ್ನೆಲೆಯಲ್ಲಿ. ಹಾಗೆ ಸಾಕಷ್ಟು ಕೇಕ್ಗಳು ತೆಗೆದುಕೊಂಡು ಹೋಗಲಿಕ್ಕೆ ಮಧ್ಯಾಹ್ನದ ನಂತರವೂ ಕೂಡ ಗ್ರಾಹಕರು ಬರುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಮತ್ತಷ್ಟು ಜನ ಇವಾಗ ನೋಡಬಹುದು ನೀವು ಸಾಕಷ್ಟು ಜನ ಕೇಕ್ನ ಕೊಂಡುಕೊಂಡು ಹೋಗಲಿಕ್ಕೆ ಬಂದಿರುವಂತಹ ಗ್ರಾಹಕರುಗಳು ಕೂಡ ಇದ್ದಾರೆ. ಸಾಕಷ್ಟು ಜನ ಇಲ್ಲೇ ಬಂದು ಬುಕಿಂಗ್ ಕೂಡ ಮಾಡ್ತಾರೆ, ಮತ್ತೊಂದಷ್ಟು ಜನ ಆನ್ಲೈನಲ್ಲಿ ಕೂಡ ಬುಕಿಂಗ್ ಮಾಡ್ತಾರೆ. ಈ ರೀತಿಯಾಗಿ ಕೇಕ್ಗಳ ಒಂದು ಖರೀದಿಯ ಭರಾಟೆ ಜಾಸ್ತಿ ಆಗಿದೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಕೇಕ್ಗಳು ಸೇಲ್ ಆಗುವಂತಹ ಒಂದು ಅಂದಾಜನ್ನು ವ್ಯಾಪಾರಿಗಳು ಕೂಡ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಗ್ರಾಹಕರು ಕೂಡ ಅಷ್ಟೇ, ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋದ್ರಿಂದ ಮನೆಯಲ್ಲೇ ಒಂದು ಸಣ್ಣ ಕೇಕ್ನನ್ನು ಕಟ್ ಮಾಡೋಣ, ಫ್ಯಾಮಿಲಿ ಜೊತೆಗೆ ಸೆಲೆಬ್ರೇಟ್ ಮಾಡೋಣ ಅನ್ನುವಂತಹ ಒಂದಷ್ಟು ಪ್ಲಾನ್ಗಳನ್ನ ಹಾಕೊಂಡಿರ್ತಕ್ಕಂಥದ್ದು. ಅವರ ಪ್ಲಾನ್ಗಳಿಗೆ ಅನುಗುಣವಾಗಿ ನಾವು ಈಗ ಮಾರುಕಟ್ಟೆಗಳಲ್ಲಿ ಹಾಗೆಯೇ ಬೇಕರ್ಸಿಗಳಲ್ಲಿ ಸಿಕ್ಕಾಬಟ್ಟೆ ವೆರೈಟಿ ಆಫ್ ಕೇಕ್ಗಳನ್ನ ನೋಡಬಹುದಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.